ಓಂ ಶಾಂತಿ. ಮುರಳಿಯ ದಿನಾಂಕ 15/1/2021 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಬಾಬ ತಿಳಿಸ್ಕೊಡ್ತಾರೆ. ಮಧುರ ಮಕ್ಕಳೇ, ನೀವು ಅರ್ಧಕಲ್ಪ ಯಾರ ಭಕ್ತಿಯನ್ನು ಮಾಡಿದ್ದೀರೋ ಆ ತಂದೆಯೇ ಸ್ವಯಂ ನಿಮಗೆ ಓದಿಸುತ್ತಿದ್ದಾರೆ. ಈ ವಿದ್ಯಾಭ್ಯಾಸದಿಂದಲೇ ನೀವು ದೇವಿ ದೇವತೆಗಳಾಗುತ್ತೀರಾ? ಪ್ರಶ್ನೆ: ಯೋಗಬಲದ ಲಿಫ್ಟ್ನ ಚಮತ್ಕಾರವೇನು? ಉತ್ತರ: ನೀವು ಮಕ್ಕಳು ಯೋಗಬಲದ ಲಿಫ್ಟಿಂದ ಸೆಕೆಂಡಿನಲ್ಲಿ ಮೇಲೇರುತ್ತೀರ. ಅಂದರೆ ಅರ್ಥ, ಸೆಕೆಂಡಿನಲ್ಲಿ ಜೀವನ್ಮುಕ್ತಿಯ ಆಸ್ತಿ ನಿಮಗೆ ಸಿಗುತ್ತದೆ. ನಿಮಗೆ ಗೊತ್ತಿದೆ, ಏಣಿಯನ್ನು ಇಳಿಯುವುದರಲ್ಲಿ, ಅಂದರೆ 84 ಜನ್ಮಗಳನ್ನು ಪಡೆದು ಕೆಳಗೆ ಬರುವುದರಲ್ಲಿ 5000 ವರ್ಷಗಳು ಹಿಡಿಸಿತ್ತು. ಮತ್ತು ಈಗ 1 ಸೆಕೆಂಡಿನಲ್ಲಿ ಮೇಲೇರುತ್ತೀರ. ಇದೇ ಯೋಗ ಬಲದ ಕಮಾಲ್ ಆಗಿದೆ. ತಂದೆಯ ನೆನಪಿನಿಂದ ಎಲ್ಲ ಪಾಪಗಳು ಕಳೆಯುತ್ತವೆ, ಆತ್ಮ ಸತೋಪ್ರಧಾನವಾಗುತ್ತದೆ. ಓಂ ಶಾಂತಿ. ಆತ್ಮೀಕ ತಂದೆ ಆತ್ಮೀಕ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ. ಆತ್ಮೀಕ ತಂದೆಯ ಮಹಿಮೆಯನ್ನಂತೂ ಮಕ್ಕಳಿಗೆ ತಿಳಿಸಲಾಗಿದೆ. ಅವರು ಜ್ಞಾನಸಾಗರ ಸಚ್ಚಿತ್ತಾನಂದ ಸ್ವರೂಪರಾಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಅವರಿಗೆ ಎಲ್ಲ ಬೇಹದ್ದಿನ ಬಿರುದುಗಳನ್ನು ಕೊಡಲಾಗುವುದು. ತಂದೆ ಜ್ಞಾನಸಾಗರ ಆಗಿದ್ದಾರೆ. ಮತ್ತು ಈ ಸಮಯದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೆ, ಎಲ್ಲರಿಗೂ ಗೊತ್ತಿದೆ ನಾವು ಭಕ್ತಿಯ ಸಾಗರರಾಗಿದ್ದೇವೆ ಎಂದು. ಭಕ್ತಿಯಲ್ಲಿ ಯಾರು ಎಲ್ಲರಿಗಿಂತ ಮುಂದೆ ಇರುತ್ತಾರೆ ಅವರಿಗೆ ಮಾನ್ಯತೆ ಸಿಗುತ್ತದೆ. ಈ ಸಮಯದಲ್ಲಿ ಕಲಿಯುಗದಲ್ಲಿ ಭಕ್ತಿ ದುಃಖವಿದೆ, ಸತ್ಯಯುಗದಲ್ಲಿ ಜ್ಞಾನದ ಸುಖವಿರುತ್ತದೆ. ಅಲ್ಲಿ ಜ್ಞಾನ ಇರುತ್ತೆ ಅಂತ ಅಲ್ಲ, ಈ ಮಹಿಮೆ ಕೇವಲ ಒಬ್ಬ ತಂದೆಯದಾಗಿದೆ. ಮತ್ತು ಮಕ್ಕಳಿಗೂ ಸಹ ಮಹಿಮೆ ಇದೆ, ಏಕೆಂದರೆ ತಂದೆ ಮಕ್ಕಳಿಗೆ ಓದಿಸುತ್ತಾರೆ ಅಥವಾ ಯಾತ್ರೆಯನ್ನು ಕಲಿಸುತ್ತಾರೆ. ತಂದೆ ತಿಳಿಸುತ್ತಾರೆ, 2 ಯಾತ್ರೆಗಳಿವೆ. ಭಕ್ತರು ತೀರ್ಥಯಾತ್ರೆ ಮಾಡುತ್ತಾರೆ, 4 ಕಡೆ ಸುತ್ತಾಡಿ ಬರುತ್ತಾರೆ. ಅಂದಾಗ ಎಷ್ಟು ಸಮಯ 4 ಕಡೆ ಸುತ್ತಾಡುತ್ತಾರೆ ಅಷ್ಟು ಸಮಯ ವಿಕಾರಗಳಲ್ಲಿ ಹೋಗುವುದಿಲ್ಲ, ವಿಕಾರಗಳಿಗೆ ವಶರಾಗುವುದಿಲ್ಲ. ಮದ್ಯಪಾನ ಮಾಡುವುದು ಇತ್ಯಾದಿ ಚೀಚಿ ಪದಾರ್ಥಗಳನ್ನು ಸೇವಿಸುವುದಿಲ್ಲ. ಕೆಲವೊಮ್ಮೆ ಬದರಿನಾಥ, ಕೆಲವೊಮ್ಮೆ ಕಾಶಿಗೂ ಹೋಗುತ್ತಾರೆ. ಭಗವಂತನಿಗೆ ಭಕ್ತಿ ಮಾಡುತ್ತಾರೆ. ಅಂದಾಗ ಭಗವಂತ ಒಬ್ಬರೇ ಇರಬೇಕು ಅಲ್ವ? ಎಲ್ಲ ಕಡೆ ಸುತ್ತಾಡುವ ಅವಶ್ಯಕತೆನೇ ಇಲ್ಲ ಅಲ್ವ? ಶಿವತಂದೆಯ ತೀರ್ಥಸ್ಥಾನವನ್ನು ನೋಡಿಕೊಂಡು ಬರ್ತಾರೆ. ಕಾಶಿ ಎಲ್ಲದಕ್ಕಿಂತ ದೊಡ್ಡ ತೀರ್ಥಸ್ಥಾನವೆಂದು ಗಾಯನವಿದೆ. ಅದಕ್ಕೆ ಶಿವಪುರಿ ಎಂದು ಸಹ ಹೇಳುತ್ತಾರೆ. 4-6 ಕಡೆ ಹೋಗುತ್ತಾರೆ. ಆದರೆ ಯಾರ ದರ್ಶನ ಮಾಡಲು ಹೋಗುತ್ತಾರೆ ಅಥವಾ ಯಾರ ಭಕ್ತಿ ಮಾಡುತ್ತಾರೆ ಅವರ ಚರಿತ್ರೆ ಅಥವಾ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅದಕ್ಕೆ ಅಂಧಶ್ರದ್ಧೆ ಎಂದು ಹೇಳಲಾಗುವುದು. ಅವರ ಜೀವನ ಕಥೆಯನ್ನು ತಿಳಿದುಕೊಳ್ಳದೆ ಅವರಿಗೆ ಪೂಜೆ ಮಾಡುವುದು, ತಲೆ ಬಾಗುವುದಕ್ಕೆ ಅಂಧಶ್ರದ್ಧೆ ಎಂದೇ ಹೇಳಲಾಗುವುದು. ಮನೆಯಲ್ಲಿಯೇ ಆಚರಣೆ ಮಾಡುತ್ತಾರೆ, ದೇವಿಯರಿಗೆ ಎಷ್ಟೆಲ್ಲ ಪೂಜೆ ಮಾಡುತ್ತಾರೆ. ಮಣ್ಣಿನ ಅಥವಾ ಕಲ್ಲಿನ ದೇವಿಯರನ್ನು ಮಾಡಿ ಬಹಳ ಶೃಂಗರಿಸುತ್ತಾರೆ, ಪೂಜಿಸುತ್ತಾರೆ, ತಿಳಿದುಕೊಳ್ಳುತ್ತಾರೆ. ಲಕ್ಷ್ಮಿಯ ಚಿತ್ರವನ್ನು ಮಾಡುತ್ತಾರೆ. ಇವರ ಚರಿತ್ರೆಯನ್ನು ತಿಳಿಸಿ ಎಂದು ಕೇಳಿದರೆ ಮಣ್ಣಿನ ಅಥವಾ ಕಲ್ಲಿನ ದೇವಿಯರನ್ನು ಮಾಡಿ ಅವರನ್ನು ಬಹಳ ಶೃಂಗಾರ ಮಾಡುತ್ತಾರೆ. ಈಗ ತಿಳ್ಕೊಳ್ಳಿ, ಲಕ್ಷ್ಮಿಯ ಚಿತ್ರವನ್ನು ಮಾಡುತ್ತಾರೆ. ಇವರ ಚರಿತ್ರೆಯನ್ನು ತಿಳಿಸಿ ಎಂದು ಕೇಳಿದರೆ ಸತ್ಯಯುಗದ ಮಹಾರಾಣಿಯಾಗಿದ್ದರು ಎಂದು ಹೇಳುತ್ತಾರೆ. ತ್ರೇತಾಯುಗದ ಮಹಾರಾಣಿ ಸೀತೆಯಾಗಿದ್ದರು. ಬಾಕಿ ಅವರು ಎಷ್ಟು ಸಮಯ ರಾಜ್ಯ ಮಾಡಿದರು, ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗಿನಿಂದ ಎಲ್ಲಿಯವರೆಗೆ ನಡೆಯಿತು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ತೀರ್ಥಸ್ಥಾನಗಳಿಗೆ ಹೋಗುತ್ತಾರೆ. ಇವೆಲ್ಲವೂ ಭಗವಂತನ ಜೊತೆ ಮಿಲನ ಮಾಡುವ ಉಪಾಯವಾಗಿದೆ. ಶಾಸ್ತ್ರಗಳನ್ನು ಓದುವುದು ಸಹ ಭಗವಂತನ ಜೊತೆ ಮಿಲನ ಮಾಡುವ ಉಪಾಯವಾಗಿದೆ. ಆದರೆ ಭಗವಂತ ಎಲ್ಲಿದ್ದಾರೆ? ಅದಕ್ಕೆ ಅವರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ.
ವಿದ್ಯಾಭ್ಯಾಸದಿಂದ ನಾವು ಈ ದೇವಿ ದೇವತೆಗಳಾಗುತ್ತೇವೆಂದು ಈಗ ನಿಮಗೆ ಗೊತ್ತಿದೆ. ಸ್ವಯಂ ತಂದೆಯೇ ಬಂದು ಓದಿಸುತ್ತಾರೆ. ಯಾರ ಮಿಲನಕ್ಕಾಗಿ ಅರ್ಧಕಲ್ಪ ಭಕ್ತಿ ಮಾರ್ಗ ನಡೆಯುತ್ತದೆ ಆ ತಂದೆಯೇ ಬಂದು ಈಗ ಕಲಿಸುತ್ತಾರೆ. ಬಾಬಾ ಪಾವನರನ್ನಾಗಿ ಮಾಡಿ ಮತ್ತೆ ತಾವು ಯಾರು ಎಂದು ತಮ್ಮ ಪರಿಚಯವನ್ನು ಕೊಡಿ ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ನೀವಾತ್ಮರು ಬಿಂದುಗಳಾಗಿದ್ದೀರಾ. ಆತ್ಮನಿಗೆ ಇಲ್ಲಿ ಶರೀರ ಸಿಕ್ಕಿದೆ, ಆದ್ದರಿಂದ ಇಲ್ಲಿ ಕರ್ಮ ಮಾಡುತ್ತದೆ. ದೇವತೆಗಳು ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡಿ ಹೋಗಿದ್ದಾರೆಂದು ಹೇಳುತ್ತಾರೆ. ಅವಶ್ಯವಾಗಿ ಗಾಡ್ ಫಾದರ್ ಸ್ವರ್ಗ ಸ್ಥಾಪನೆ ಮಾಡಿದರು, ಆಗ ನಾವು ಇಲ್ಲಿ ಇರಲಿಲ್ಲ. ಭಾರತದಲ್ಲಿ ಸ್ವರ್ಗ ಇತ್ತು ಎಂದು ಕ್ರಿಶ್ಚಿಯನ್ನರು ಸಹ ತಿಳಿದುಕೊಳ್ಳುತ್ತಾರೆ. ಭಾರತವಾಸಿಗಳಿಗಿಂತಲೂ ಅವರ ಬುದ್ಧಿಯಾದರೂ ಸ್ವಲ್ಪ ಚೆನ್ನಾಗಿದೆ. ಸತೋಪ್ರಧಾನರು ಭಾರತವಾಸಿಗಳೇ ಆಗುತ್ತಾರೆ ಮತ್ತು ತಮೋಪ್ರಧಾನರು ಸಹ ಭಾರತವಾಸಿಗಳೇ ಆಗುತ್ತಾರೆ. ಕ್ರಿಶ್ಚಿಯನ್ನರು ಇಷ್ಟು ಸುಖವನ್ನು ನೋಡುವುದಿಲ್ಲ, ಅಷ್ಟು ದುಃಖವನ್ನು ನೋಡುವುದಿಲ್ಲ. ಈಗಿನ ಕ್ರಿಶ್ಚಿಯನ್ನರು ಎಷ್ಟೊಂದು ಸುಖಿಗಳಾಗಿದ್ದಾರೆ. ಮೊದಲಂತೂ ಅವರು ಬಡವರಾಗಿದ್ದರು, ಹಣವನ್ನಂತೂ ಪರಿಶ್ರಮದಿಂದಲೇ ಸಂಪಾದನೆ ಮಾಡಲಾಗತ್ತೆ ಅಲ್ವಾ. ಮೊದಲು ಒಬ್ಬ ಕ್ರೈಸ್ತ ಬಂದರು, ಮತ್ತೆ ಅವರ ಧರ್ಮ ಸ್ಥಾಪನೆಯಾಯಿತು, ವೃದ್ಧಿಯಾಗುತ್ತಾ ಹೋಯಿತು. ಒಬ್ಬರಿಂದ ಇಬ್ಬರು, ಇಬ್ಬರಿಂದ ನಾಲ್ಕು ಜನ, ಈ ರೀತಿ ವೃದ್ಧಿಯಾಗತೊಡಗುತ್ತದೆ. ಈಗ ನೋಡಿ ಕ್ರಿಶ್ಚಿಯನ್ನರ ವಂಶವೃಕ್ಷ ಎಷ್ಟೊಂದಾಗಿದೆ. ದೇವಿ ದೇವತಾ ಧರ್ಮದ ಮನೆತನ ತಳಹದಿಯಾಗಿದೆ, ಅದು ಮತ್ತೆ ಈ ಸಮಯದಲ್ಲಿ ಸ್ಥಾಪನೆಯಾಗುತ್ತದೆ. ಮೊದಲು ಒಬ್ಬ ಬ್ರಹ್ಮ ಬಾಬಾ, ನಂತರ ಬ್ರಾಹ್ಮಣರನ್ನು ದತ್ತು ಮಾಡಿಕೊಂಡ ನಂತರ ಸಂತಾನರು ಅಂದರೆ ದತ್ತು ಮಕ್ಕಳ ವೃದ್ಧಿಯಾಗತೊಡಗುತ್ತದೆ. ತಂದೆ ಓದಿಸುತ್ತಾರೆ, ಆದ್ದರಿಂದ ಅನೇಕರು ಬ್ರಾಹ್ಮಣರಾಗುತ್ತಾರೆ ಅಂದರೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗುತ್ತಾರೆ. ಮೊದಲು ಇವರೊಬ್ಬರೇ ಇದ್ರು ಅಲ್ವಾ, ಬ್ರಹ್ಮ ಬಾಬಾ ಒಬ್ಬರೇ ಇದ್ರು ಅಲ್ವಾ. ಒಬ್ಬರಿಂದ ಎಷ್ಟೊಂದು ವೃದ್ಧಿಯಾಗಿದೆ, ಇನ್ನು ಎಷ್ಟು ವೃದ್ಧಿ ಆಗುವುದಿದೆ. ಎಷ್ಟು ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳಿದ್ದರೋ ಅವರೆಲ್ಲರೂ ಈಗಲೇ ತಯಾರಾಗಬೇಕಾಗಿದೆ. ಮೊದಲು ಒಬ್ಬ ತಂದೆಯಾಗಿದ್ದಾರೆ, ಆ ತಂದೆಗೆ ನಾವಾತ್ಮರು ಎಷ್ಟೊಂದು ಜನ ಸಂತಾನರಿದ್ದೇವೆ. ನಾವೆಲ್ಲ ಆತ್ಮರ ತಂದೆ ಅನಾದಿಯಾಗಿದ್ದಾರೆ. ಈ ಸೃಷ್ಟಿಚಕ್ರ ಸುತ್ತುತ್ತಿರುತ್ತದೆ. ಎಲ್ಲ ಮನುಷ್ಯರು ಸದಾ ಇರುವುದಿಲ್ಲ. ಆತ್ಮರು ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ. ಈ ವೃಕ್ಷಕ್ಕೆ ದೇವಿ ದೇವತೆಗಳು ಮೊದಲ ತಳಪಾಯವಾಗಿದ್ದಾರೆ, ನಂತರ ಅವರಿಂದ ಶಾಖೆಗಳು ಹೊರಟು ಅಂದರೆ ತಯಾರಾಗುತ್ತವೆ. ಅಂದಾಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಾನು ಬಂದು ಏನು ಮಾಡುತ್ತೇನೆ ಎಂಬುದನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಆತ್ಮನಲ್ಲಿಯೇ ಧಾರಣೆಯಾಗುತ್ತದೆ. ನಾನು ಹೇಗೆ ಬಂದೆ ಎಂದು ತಂದೆ ಕುಳಿತು ತಿಳಿಸುತ್ತಾರೆ. ನೀವೆಲ್ಲ ಮಕ್ಕಳು ಈಗ ಪತಿತರಾಗಿದ್ದೀರಾ, ಆದ್ದರಿಂದ ನೆನಪು ಮಾಡುತ್ತೀರಾ. ಸತ್ಯಯುಗ ತ್ರೇತಾಯುಗದಲ್ಲಿ ನೀವು ಸುಖಿಯಾಗಿದ್ದೀರಿ, ಆದ್ದರಿಂದ ನೆನಪು ಮಾಡುತ್ತಿರಲಿಲ್ಲ. ದ್ವಾಪರದ ನಂತರ ಯಾವಾಗ ದುಃಖ ಹೆಚ್ಚಾಯಿತೋ ಆಗ ಏ ಪರಂಪಿತ ಪರಮಾತ್ಮ ತಂದೆಯೇ ಎಂದು ಕರೆದಿರಿ. ಹೌದು ಮಕ್ಕಳೇ, ಕೇಳಿಸಿಕೊಂಡೆ. ಏನನ್ನು ಬಯಸುತ್ತೀರಾ? ಬಾಬಾ ಹೇಳುತ್ತಾರೆ, ಮಕ್ಕಳೇ ನಾನು ಕೇಳಿಸ್ಕೊಂಡಿದ್ದೀನಿ ನಿಮ್ಮ ಕರೆಯನ್ನು. ಏನು ಬಯಸ್ತೀರಾ ನೀವು ನನ್ನಿಂದ ಕೇಳುತ್ತಿದ್ದಾರೆ ಬಾಬಾ. ಮಕ್ಕಳು ಹೇಳುತ್ತೀವಿ, ಬಾಬಾ ನೀವು ಬಂದು ನಾವು ಪತಿತರನ್ನು ಪಾವನ ಮಾಡಿರಿ. ಬಾಬಾ ನಾವು ಬಹಳ ದುಃಖಿಗಳಾಗಿದ್ದೇವೆ, ಪತಿತರಾಗಿದ್ದೇವೆ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ, ಕೃಪೆ ಮಾಡಿರಿ, ಆಶೀರ್ವಾದ ಮಾಡಿರಿ ಎಂದು ನೀವು ನನ್ನನ್ನೇ ಕರೆದಿರಿ ಎನ್ನುತ್ತಾರೆ ಬಾಬಾ. ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಹೇಳಲಾಗುವುದು. ಇದನ್ನು ಸಹ ಸ್ವಯಂ ತಂದೆ ತಿಳಿಸುತ್ತಾರೆ. ಡ್ರಾಮಾ ಪ್ಲಾನ್ ಅನುಸಾರ ಯಾವಾಗ ಸಂಗಮ ಯುಗವಾಗುವುದು, ಸೃಷ್ಟಿ ಹಳೆಯದಾಗುವುದು, ಆಗ ತಂದೆ ಬರುತ್ತಾರೆ. ಬಾಬಾ ಹೇಳ್ತಾರೆ, ನೀವು ತಿಳ್ಕೊಂಡಿದ್ದೀರಾ, ಸನ್ಯಾಸಿಗಳು ಎರಡು ಪ್ರಕಾರದವರ ಇದ್ದಾರೆ. ಅವರು ಹಠಯೋಗಿಗಳಾಗಿದ್ದಾರೆ, ರಾಜಯೋಗಿಗಳೆಂದು ಅವರಿಗೆ ಹೇಳಲಾಗುವುದಿಲ್ಲ.
ಅವರದು ಹದ್ದಿನ ಸನ್ಯಾಸವಾಗಿದೆ. ಮನೆ ಮಠವನ್ನು ಬಿಟ್ಟು ಹೋಗಿ ಕಾಡಿನಲ್ಲಿರುತ್ತಾರೆ, ಗುರುಗಳಿಗೆ ಅನುಯಾಯಿಗಳಾಗುತ್ತಾರೆ. ಗೋಪಿ ಚಂದರಾಜನ ಒಂದು ಕಥೆಯನ್ನು ಹೇಳುತ್ತಾರೆ. ಅವರು ಕೇಳಿದರು, ನೀವು ಮನೆಯನ್ನು ಯಾಕೆ ಬಿಡುತ್ತೀರಾ ಎಂದು. ಎಲ್ಲಿಗೆ ಹೋಗುತ್ತೀರಾ? ಶಾಸ್ತ್ರಗಳಲ್ಲಿ ಬಹಳಷ್ಟು ಕಥೆಗಳಿವೆ. ನೀವೀಗ ಬ್ರಹ್ಮ ಕುಮಾರ ಕುಮಾರಿಯರು ಹೋಗಿ ರಾಜರಿಗೂ ರಾಜಯೋಗವನ್ನು ಕಲಿಸುತ್ತೀರಾ. ಒಂದು ಅಷ್ಟವಕ್ರ ಗೀತೆಯೂ ಇದೆ, ಅದರಲ್ಲಿ ತೋರಿಸುತ್ತಾರೆ ರಾಜನಿಗೆ ವೈರಾಗ್ಯ ಬಂದಿತ್ತು. ನಮಗೆ ಯಾರಾದರೂ ಪರಮಾತ್ಮನ ಜೊತೆ ಮಿಲನ ಮಾಡುವ ಮಾರ್ಗವನ್ನು ತೋರಿಸಿರಿ ಎಂದು ಕೇಳಿದರು, ಡಂಗುರ ಹೊಡೆಸಿದರು. ಅದು ಇದೇ ಸಮಯವಾಗಿದೆ. ನೀವು ಹೋಗಿ ತಂದೆಯೊಂದಿಗೆ ಮಿಲನ ಮಾಡಿಸಲು ರಾಜರಿಗೂ ಜ್ಞಾನ ಕೊಡ್ತೀರಾ ಅಲ್ವಾ? ಹೇಗೆ ನೀವು ಮಿಲನ ಮಾಡಿದ್ದೀರೋ ಹಾಗೆಯೇ ಅನ್ಯರನ್ನು ಮಿಲನ ಮಾಡಿಸುವ ಪ್ರಯತ್ನ ಪಡುತ್ತೀರಾ. ನಾವು ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇವೆ, ಮುಕ್ತಿ ಜೀವನ್ ಮುಕ್ತಿಯನ್ನು ಕೊಡುತ್ತೇವೆ ಎಂದು ಹೇಳುತ್ತೀರಾ. ಮತ್ತು ನೀವು ತಿಳಿಸಿರಿ, ಶಿವ ತಂದೆಯನ್ನು ನೆನಪು ಮಾಡಿರಿ, ಮತ್ಯಾರನ್ನೂ ಅಲ್ಲ. ಪ್ರಾರಂಭದಲ್ಲಿ ನಿಮ್ಮ ಬಳಿಯು ಕುಳಿತು ಕುಳಿತಿದ್ದಂತೆಯೇ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೋಡುತ್ತಾ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು. ಬಹಳ ಆಶ್ಚರ್ಯವೆನಿಸುತ್ತಿತ್ತು. ಇವರಲ್ಲಿ ತಂದೆ ಇದ್ದರು ಅಲ್ವಾ? ಅಂದರೆ ಬ್ರಹ್ಮಬಾಬರವರಲ್ಲಿ ಶಿವಬಾಬ ಇದ್ದರು ಅಲ್ವಾ? ಅವರು ಚಮತ್ಕಾರ ತೋರಿಸ್ತಿದ್ರು, ಎಲ್ಲರ ಬುದ್ಧಿಯ ದಾರ ಮೇಲೆ ಸೆಳೀತಾ ಇದ್ರು. ಬಾಬ್ ದಾದ ಒಟ್ಟಿಗೆ ಸೇರಿದ್ರು ಅಲ್ವಾ? ಇಲ್ಲಿ ಹೇಗೆ ಸ್ಮಶಾನದಂತೆ ಬದುಕಿದ್ರು ಕೂಡ ಎಲ್ಲರೂ ತಮ್ಮ ಬುದ್ಧಿಯೋಗದಿಂದ ಧ್ಯಾನದಲ್ಲಿ ಹೊರಟೋಗ್ತಾ ಇದ್ರು. ಎಲ್ಲರೂ ತಂದೆಯ ನೆನಪಿನಲ್ಲಿ ಮಲಗಿರಿ ಎಂದು ಹೇಳಿದಾಗ ಎಲ್ಲರೂ ಧ್ಯಾನದಲ್ಲಿ ಹೊರಟೋಗ್ತಾ ಇದ್ರು. ಇದೆಲ್ಲವೂ ಶಿವ ತಂದೆಯ ಚತುರತೆಯಾಗಿತ್ತು. ಇದನ್ನ ಅನ್ಯರು ಜಾದು ಎಂದು ಹೇಳತೊಡಗಿದರು. ಇದು ಶಿವ ತಂದೆಯ ಆಟವಾಗಿತ್ತು. ತಂದೆ ಜಾದೂಗಾರ, ಸೌದಾಗಾರ, ರತ್ನಾಗಾರ ಆಗಿದ್ದಾರೆ, ಅಗಸಾನೂ ಆಗಿದ್ದಾರೆ, ಅಕ್ಕ ಸಾಲಿಗಾನೂ ಆಗಿದ್ದಾರೆ, ವಕೀಲನೂ ಆಗಿದ್ದಾರೆ. ಎಲ್ಲರನ್ನು ರಾವಣನ ಬಂಧನದಿಂದ ಬಿಡಿಸುತ್ತಾರೆ. ಹೇ ಪತಿತ ಪಾವನ, ಏ ದೂರದೇಶದಲ್ಲಿರುವ ತಂದೆಯೇ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ. ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಅವರನ್ನು ಕರೆಯುತ್ತಾರೆ. ನೀವೀಗ ಅದರ ಅರ್ಥವನ್ನು ತಿಳಿದುಕೊಂಡಿದ್ದೀರಾ? ತಂದೆ ಬಂದು ತಿಳಿಸುತ್ತಾರೆ, ನೀವು ಮಕ್ಕಳು ರಾವಣನ ದೇಶದಲ್ಲಿ ನನ್ನನ್ನು ಕರೆದಿರಿ. ನಾನಂತೂ ಪರಮಧಾಮದಲ್ಲಿ ಕುಳಿತಿದ್ದೆನು. ಸ್ವರ್ಗ ಸ್ಥಾಪನೆ ಮಾಡಲು ನನ್ನನ್ನು ನರಕ ರಾವಣನ ದೇಶದಲ್ಲಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗಿ ಬನ್ನಿ ಎಂದು ನೀವು ಕರೆದಿದ್ದೀರಾ. ಈಗ ನೀವು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತೇನೆ. ಇದು ಡ್ರಾಮಾ ತಯಾರಾಗಿದೆ. ನಾನು ನಿಮಗೆ ಯಾವ ರಾಜ್ಯವನ್ನು ಕೊಟ್ಟಿದ್ದೇನೋ ಅದು ಕಳೆದು ಹೋಯಿತು. ಮತ್ತೆ ದ್ವಾಪರ ಯುಗದಿಂದ ರಾವಣನ ರಾಜ್ಯ ನಡೆಯಿತು. ಪಂಚವಿಕಾರಗಳಲ್ಲಿ ಬಿದ್ದು ಹೋದಿರಿ. ಜಗನ್ನಾಥಪುರಿಯಲ್ಲಿ ವಾಮಮಾರ್ಗದ ಚಿತ್ರಗಳು ಇವೆ. ಮೊದಲ ನಂಬರ್ನಲ್ಲಿ ಯಾರಿದ್ದರೂ ಅವರೇ ಪುನಃ 84 ಜನ್ಮಗಳನ್ನು ಪಡೆದುಕೊಂಡು ಈಗ ಅಂತಿಮದಲ್ಲಿದ್ದಾರೆ. ಈಗ ಪುನಃ ಅವರೇ ಮೊದಲ ನಂಬರ್ನಲ್ಲಿ ಹೋಗಬೇಕಾಗಿದೆ. ಈ ಬ್ರಹ್ಮರವರು ಕುಳಿತಿದ್ದಾರೆ, ವಿಷ್ಣುವು ಕುಳಿತಿದ್ದಾರೆ, ಪರಸ್ಪರ ಇವರ ಸಂಬಂಧವೇನು? ಪ್ರಪಂಚದಲ್ಲಿ ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಬ್ರಹ್ಮ ಸರಸ್ವತಿಯೂ ಸಹ ಮೂಲತಃ ಸತ್ಯಯುಗದ ಮಾಲೀಕರು ಲಕ್ಷ್ಮೀನಾರಾಯಣರಾಗಿದ್ದರು, ಈಗ ನರಕದ ಮಾಲೀಕರಾಗಿದ್ದಾರೆ. ಮತ್ತೆ ಲಕ್ಷ್ಮೀನಾರಾಯಣರಾಗಲು ಈಗ ತಪಸ್ಸು ಮಾಡುತ್ತಿದ್ದಾರೆ. ದೆಲ್ವಾಡ ಮಂದಿರದಲ್ಲಿ ಪೂರ್ಣ ನೆನಪಾರ್ಥಕವಿದೆ. ತಂದೆ ಇಲ್ಲಿಯೇ ಬಂದಿದ್ದಾರೆ, ಆದ್ದರಿಂದ ಈಗ ಬರೆಯುತ್ತಾರೆ. ಅಬು ಪರ್ವತ ಸರ್ವ ತೀರ್ಥಸ್ಥಾನಗಳಲ್ಲಿ ಎಲ್ಲ ಧರ್ಮಗಳ ತೀರ್ಥಸ್ಥಾನಗಳಿಗಿಂತಲೂ ಮುಖ್ಯವಾದ ತೀರ್ಥಸ್ಥಾನವಾಗಿದೆ. ಏಕೆಂದರೆ ತಂದೆ ಇಲ್ಲಿಯೇ ಬಂದು ಸರ್ವ ಧರ್ಮಗಳ ಸದ್ಗತಿ ಮಾಡುತ್ತಾರೆ. ನೀವು ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಬರುತ್ತೀರಾ.
ಉಳಿದೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ. ಆ ಮಂದಿರ ಜಡನೆನಪಾರ್ಥಕವಾಗಿದೆ, ಇದು ಚೈತನ್ಯವಾಗಿದೆ. ಯಾವಾಗ ನೀವು ಚೈತನ್ಯದಲ್ಲಿ ಆ ರೀತಿ ತಯಾರಾಗುತ್ತೀರಾ ಆಗ ಈ ಮಂದಿರಗಳೆಲ್ಲವೂ ಸಮಾಪ್ತಿಯಾಗುತ್ತವೆ. ಮತ್ತೆ ಭಕ್ತಿ ಮಾರ್ಗದಲ್ಲಿ ಈ ನೆನಪಾರ್ಥಕಗಳನ್ನು ತಯಾರು ಮಾಡಲಾಗುತ್ತದೆ. ನೀವೀಗ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಇದೇ ಭಾರತ ಸ್ವರ್ಗವಾಗಿತ್ತು, ಈಗ ನರಕವಾಗಿದೆ. ಈ ಚಕ್ರವನ್ನು ನೋಡುತ್ತಿದ್ದಂತೆಯೇ ಎಲ್ಲ ಜ್ಞಾನ ಬಂದು ಬಿಡುತ್ತದೆ. ದ್ವಾಪರ ಯುಗದಿಂದ ಬೇರೆ ಬೇರೆ ಧರ್ಮದವರು ಬರುತ್ತಾರೆ. ಆದ್ದರಿಂದ ನೋಡಿ, ಈಗ ಎಷ್ಟೊಂದು ಧರ್ಮಗಳಿವೆ. ಇದು ಕಲಿಯುಗವಾಗಿದೆ. ನೀವೀಗ ಸಂಗಮ ಯುಗದಲ್ಲಿದ್ದೀರಾ. ಸತ್ಯಯುಗದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತೀರಾ. ಕಲಿಯುಗದಲ್ಲಿ ಎಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ. ಸತ್ಯಯುಗದಲ್ಲಿ ಪಾರಸ ಬುದ್ಧಿ ಉಳ್ಳವರಾಗಿರುತ್ತೀರಾ. ನೀವೇ ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಿ, ನೀವೇ ನಂತರ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಾ. ಈಗ ಪುನಃ ಪಾರಸ ಬುದ್ಧಿ ಉಳ್ಳವರು ಆಗಬೇಕಾಗಿದೆ. ತಂದೆ ತಿಳಿಸುತ್ತಾರೆ, ನೀವು ನನ್ನನ್ನು ಕರೆದಿದ್ದೀರಾ, ಆದ್ದರಿಂದ ನಾನು ಬಂದಿದ್ದೇನೆ ಮತ್ತು ನಿಮಗೆ ಹೇಳುತ್ತೇನೆ. ಕಾಮವಿಕಾರವನ್ನು ಗೆಲ್ಲುವುದರಿಂದ, ಅಂದರೆ ಕಾಮವಿಕಾರದ ಮೇಲೆ ವಿಜಯವನ್ನು ಗಳಿಸುವುದರಿಂದ ಜಗಜ್ಜೀತರಾಗುತ್ತೀರಾ. ಮುಖ್ಯವಾದ ವಿಕಾರ ಇದೇ ಆಗಿದೆ. ಸತ್ಯಯುಗದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ, ಕಲಿಯುಗದಲ್ಲಿ ವಿಕಾರಿಗಳಾಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ಈಗ ನಿರ್ವಿಕಾರಿಗಳಾಗಿರಿ. 63 ಜನ್ಮಗಳಂತೂ ವಿಕಾರದಲ್ಲಿ ಹೋಗಿದ್ದೀರಿ. ಈ ಅಂತಿಮ ಜನ್ಮ ಪವಿತ್ರರಾಗಿರಿ. ಈಗ ಎಲ್ಲರೂ ಸಾಯಲೇಬೇಕಾಗಿದೆ. ನಾನು ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ ಅಂದ ಮೇಲೆ ಈಗ ನನ್ನ ಶ್ರೀಮತದಂತೆ ನಡೆಯಿರಿ. ನಾನು ಏನು ಹೇಳುತ್ತೇನೆ ಅದನ್ನು ಕೇಳಿಸಿಕೊಳ್ಳಿ. ನೀವೀಗ ಕಲ್ಲು ಬುದ್ಧಿ ಉಳ್ಳವರನ್ನು ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುವ ಪುರುಷಾರ್ಥ ಮಾಡುತ್ತಿದ್ದೀರಾ. ನೀವೇ ಪೂರ್ಣ ಏಣಿಯನ್ನು ಏರುತ್ತೀರಾ ಮತ್ತು ಇಳಿಯುತ್ತೀರಾ. ನೀವು ಹೇಗೆ ಜಿನ್ನ ಆಗಿದ್ದೀರಾ. ಜಿನ್ನನ ಕತೆ ಇದೆ ಅಲ್ವಾ, ನನಗೆ ಕೆಲಸ ಕೊಡಿ ಎಂದು ಜಿನ್ನ ಹೇಳಿದ. ಆಗ ಒಳ್ಳೆಯದು, ಏಣಿಯನ್ನು ಹತ್ತು ಮತ್ತು ಇಳಿ ಎಂದು ರಾಜ ಹೇಳಿದ್ದರು. ಅನೇಕ ಮನುಷ್ಯರು ಹೇಳುತ್ತಾರೆ, ಭಗವಂತನಿಗೆ ಏನಾಗಿತ್ತು, ಏಣಿಯನ್ನು ಹತ್ತಿಸುತ್ತಾರೆ ಮತ್ತೆ ಇಳಿಸುತ್ತಾರೆ. ಇಂತಹ ಏಣಿಯನ್ನು ಮಾಡಲು ಭಗವಂತನಿಗೆ ಏನು ಅಗತ್ಯವಿತ್ತು ಎಂದು ಹೇಳುತ್ತಾರೆ. ಆದರೆ ತಂದೆ ತಿಳಿಸುತ್ತಾರೆ, ಇದು ಅನಾದಿ ಆಟವಾಗಿದೆ. ನೀವು 5000 ವರ್ಷಗಳಲ್ಲಿ 84 ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ. ನೀವು ಕೆಳಗಿಳಿಯುವುದರಲ್ಲಿ 5000 ವರ್ಷಗಳು ಇಡಿಸಿತ್ತು. ಈಗ 1 ಸೆಕೆಂಡಿನಲ್ಲಿ ಮೇಲೆ ಹತ್ತುತ್ತೀರಾ. ಇದು ನಿಮ್ಮ ಯೋಗಬಲದ ಲಿಫ್ಟ್ ಆಗಿದೆ. ತಂದೆ ಬರುತ್ತಾರೆಂದರೆ ಸೆಕೆಂಡಿನಲ್ಲಿ ನೀವು ಮೇಲೇರುತ್ತೀರಾ. ಮತ್ತೆ ಕೆಳಗೆ ಇಳಿಯುವುದರಲ್ಲಿ 5000 ವರ್ಷಗಳು ಇಡಿಸಿತ್ತು. ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಏರುವುದಕ್ಕಂತೂ ಲಿಫ್ಟ್ ಇದೆ. ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸತೋಪ್ರಧಾನರಾಗಬೇಕಾಗಿದೆ. ನಂತರ ಕ್ರಮೇಣವಾಗಿ ತಮೋಪ್ರಧಾನರಾಗುತ್ತೀರಾ. 5000 ವರ್ಷಗಳು ಎಡಿಸುತ್ತವೆ. ಒಳ್ಳೆಯದು. ಈಗ ಮತ್ತೆ ತಮೋಪ್ರಧಾನರಿಂದ ಇದೊಂದು ಜನ್ಮದಲ್ಲಿ ಸತೋಪ್ರಧಾನರಾಗಬೇಕಾಗಿದೆ. ನಾನೀಗ ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತೇನೆ ಅಂದಾಗ ನೀವ್ಯಾಕೆ ಪವಿತ್ರರಾಗುವುದಿಲ್ಲ. ಆದರೆ ಕಾಮೇಶು ಕ್ರೋಧೇಶುಗಳು ಇದ್ದಾರೆ ಅಲ್ವಾ. ವಿಕಾರ ಸಿಗದಿದ್ದರೆ ಸ್ತ್ರೀಯರನ್ನು ಹೊಡೆಯುತ್ತಾರೆ, ಹೊರಹಾಕುತ್ತಾರೆ, ಬೆಂಕಿಯನ್ನು ಹಚ್ಚುತ್ತಾರೆ. ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗುತ್ತವೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ ದಾದಾರವರಿಗೆ
ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಜಗತ್ತಿನ ಮಾಲೀಕರಾಗಲು ಅಥವಾ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಮುಖ್ಯವಾಗಿ ಕಾಮ ವಿಕಾರದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸಂಪೂರ್ಣ ನಿರ್ವಿಕಾರಿಗಳು ಅವಶ್ಯವಾಗಿ ಆಗಬೇಕು ಎರಡನೇದು ಹೇಗೆ ನಮಗೆ ತಂದೆ ಸಿಕ್ಕಿದ್ದಾರೆ ಹಾಗೆಯೇ ಎಲ್ಲರನ್ನೂ ತಂದೆಯ ಜೊತೆ ಮಿಲನ ಮಾಡಿಸುವ ಪ್ರಯತ್ನ ಪಡಬೇಕು ತಂದೆಯ ಸತ್ಯ ಪರಿಚಯವನ್ನು ಕೊಡಬೇಕು ಸತ್ಯ ಸತ್ಯವಾದ ಯಾತ್ರೆಯನ್ನು ಕಲಿಸಬೇಕು ವರದಾನ ಸೈಲೆನ್ಸ್ನ ಶಕ್ತಿಯ ಮೂಲಕ ಸೆಕೆಂಡಿನಲ್ಲಿ ಪ್ರತಿ ಸಮಸ್ಯೆಯನ್ನು ಸಮಾಧಾನ ಮಾಡುವಂತ ಏಕಾಂತವಾಸಿ ಭವ ವರದಾನದ ವಿಶ್ಲೇಷಣೆ ಯಾವಾಗ ಏನಾದರೂ ಹೊಸ ಅಥವಾ ಶಕ್ತಿಶಾಲಿ ಆವಿಷ್ಕಾರ ಮಾಡುತ್ತಾರೆ ಅಂದಾಗ ಅಂಡರ್ ಗ್ರೌಂಡ್ ಆಗುತ್ತಾರೆ ಈ ರೀತಿ ಏಕಾಂತವಾಸಿಗಳಾಗುವುದೇ ಅಂಡರ್ ಗ್ರೌಂಡ್ ಆಗುವುದಾಗಿದೆ ಏನೇ ಸಮಯ ಸಿಕ್ಕಿದರೂ ಕಾರ್ಯ ವ್ಯವಹಾರ ಮಾಡುತ್ತಿದ್ದರೂ ಸಹ ಎದ್ದೊಳುತ್ತಾ ಕುಳಿತುಕೊಳ್ಳುತ್ತಾ ಹೇಳುತ್ತಾ ಕೇಳುತ್ತಾ ಸೂಚನೆಗಳನ್ನು ಕೊಡುತ್ತಿದ್ದರೂ ಸಹ ಈ ದೇಹದ ಜಗತ್ತು ಮತ್ತು ದೇಹದ ಅಭಿಮಾನದಿಂದ ದೂರ ಶಾಂತಿಯಲ್ಲಿ ಸ್ಥಿತರಾಗಿರಿ ಈ ಅಭ್ಯಾಸ ಹಾಗೂ ಅನುಭವ ಮಾಡಿ ಮಾಡಿಸುವ ಸ್ಟೇಜ್ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಇದರಿಂದ ಒಂದು ಸೆಕೆಂಡಿನಲ್ಲಿ ಯಾರಿಗಾದರೂ ಶಾಂತಿ ಅಥವಾ ಶಕ್ತಿಯ ಅನುಭೂತಿ ಮಾಡಿಸಬಹುದು ಯಾರೇ ಸನ್ಮುಖದಲ್ಲಿ ಬಂದರೂ ಅವರೂ ಕೂಡ ಇದೇ ಸ್ಥಿತಿಯ ಸಾಕ್ಷಾತ್ಕಾರದ ಅನುಭವ ಮಾಡಿಕೊಳ್ಳುತ್ತಾರೆ ಸ್ಲೋಗನ್ ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪದಿಂದ ದೂರ ಹೋಗಿ ಆತ್ಮಿಕ ಸ್ಥಿತಿಯಲ್ಲಿರುವುದೇ ಯೋಗಯುಕ್ತರಾಗಿರುವುದಾಗಿದೆ ಇಂದಿನ ಸ್ವಮಾನ ಅಲ್ಚಲ್ನ ಸಮಯದಲ್ಲೂ ಅಶರೀರಿ ವಿದೇಹಿ ಅವಸ್ಥೆಯಲ್ಲಿ ಇರುವಂತಹ ನಾನು ಸಾಧಕ ಆತ್ಮನಾಗಿದ್ದೇನೆ ಇದೇ ಸ್ಥಿತಿಯಲ್ಲಿ ಇದೇ ಸ್ವಮಾನದಲ್ಲಿ ಸ್ಥಿತರಾಗಿದ್ದು ಪುರುಷಾರ್ಥ ಮಾಡುವಂತಹದ್ದು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗಲು ಅನುಸರಿಸಬೇಕಾಗಿರುವ ಬ್ರಹ್ಮ ಬಾಬರವರ ಹೆಜ್ಜೆ ಅಥವಾ ವಿಶೇಷತೆಯಾಗಿದೆ ಪರಿವರ್ತನೆಯ ಶಕ್ತಿಯ ಮೂಲಕ ಸದಾ ವಿಜಯಿ ಬ್ರಹ್ಮ ಬಾಬ ಪರಿವರ್ತನೆಯ ಶಕ್ತಿಯ ಮೂಲಕ ಯಾರ ಮಾತನ್ನು ಅಥವಾ ಭಾವನೆಯನ್ನು ಪರಿವರ್ತನೆ ಮಾಡುತ್ತಿದ್ದರು ನಿಂದನೆಯನ್ನು ಮಹಿಮೆಯಲ್ಲಿ ಮತ್ತೆ ಗ್ಲಾನಿ ಮಾಡುವಂತಹದ್ದನ್ನು ಗಾಯನದಲ್ಲಿ ಸ್ತುತಿಯಲ್ಲಿ ಪರಿವರ್ತನೆ ಮಾಡುತ್ತಾ ಇದ್ದರು ಅಪಮಾನವನ್ನು ಸ್ವ ಅಭಿಮಾನದಲ್ಲಿ ಅಪಕಾರವನ್ನು ಉಪಕಾರದಲ್ಲಿ ಮಾಯೆಯ ವಿಘ್ನಗಳನ್ನು ತಂದೆಯ ಲಗನ್ನಿನಲ್ಲಿ ಮಗ್ನರಾಗಿರುವ ಸಾಧನೆ ಎಂದು ತಿಳಿದು ಪರಿವರ್ತನೆ ಮಾಡಿಕೊಂಡರು ಆಗ ಸದಾ ವಿಜಯಿಯಾಗಿದ್ದರು ಹಾಗೆಯೇ ಫಾಲೋ ಫಾದರ್ ಮಾಡಿರಿ ಕೇವಲ ಸ್ನೇಹಿ ಆತ್ಮಗಳ ಪ್ರತಿಯಾಗಿ ಸಹಯೋಗಿಗಳಾಗುವುದಲ್ಲ ಅಪನಂಬಿಕಸ್ಥರನ್ನು ಕೂಡ ನಂಬಿಕೆಯ ನಕ್ಷತ್ರಗಳನ್ನಾಗಿ ತಯಾರು ಮಾಡಿರಿ ಆಗ ಹೇಳಬಹುದು ಚಮತ್ಕಾರವೆಂದು ಇದಕ್ಕೆ ಹೇಳಲಾಗುತ್ತೆ ಫಾಲೋ ಫಾದರ್ ಓಂ ಶಾಂತಿ